If the environment purpose, grassland plants are the very helpful to the ecosystem, because where is the forest can destroy that area easily, grass can occupy that area very successfully. ಯಾವ ಒಂದು ಪ್ರದೇಶದಲ್ಲಿ ಅರಣ್ಯ ನಾಶವಾಗಿರ್ತದ ಆ ಪ್ರದೇಶವನ್ನು ಏನು ಮಾಡ್ತದೆ, ಹುಲ್ಲುಗಾವಲ ಪ್ರದೇಶ ಅತಿ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿ ಕೂಡ ಏನು ಮಾಡ್ತದೆ ಅಂದರೆ ಆಕ್ರಮಿಸ್ಕೊತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಹುಲ್ಲುಗಾವಲು ಪ್ರದೇಶ ಇರೋದ್ರಿಂದ ಏನಾಗ್ತದೆ, ಇದು ಪರಿಸರ ದೃಷ್ಟಿಯಿಂದ ಕೂಡ ಅಂತ ಭಾಳಷ್ಟು ಹೆಲ್ಪ್ ಆಗ್ತದೆ. ಇಫ್ ದ ಎನ್ವೈರನ್ಮೆಂಟಲ್ ಪರ್ಪಸ್ ಆಲ್ಸೋ ದಿ ಗ್ರಾಸ್ಲ್ಯಾಂಡ್ ಪ್ಲಾಂಟ್ಸ್ ಆರ್ ದಿ ವೆರಿ ಹೆಲ್ಪ್ಫುಲ್ ಆಸ್ ವೆಲ್ ಆಸ್ ದಿ ಇನ್ ದಿ ವೋಲ್ ವರ್ಲ್ಡ್ ವೇರ್ ಈಸ್ ದಿ ಫಾರೆಸ್ಟ್ ಡಿಸ್ಟ್ರಾಯ್ಸ್ ದ್ಯಾಟ್ ಲ್ಯಾಂಡ್ ಈಸಿಲಿ ಆ್ಯಂಡ್ ಸಕ್ಸಸ್ಫುಲ್ಲಿ ಅಕ್ಯುಪೈ ದಿ ಗ್ರಾಸ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ದಿ ಟೈಮ್. ಇಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಏನು ಮಾಡ್ತದೆ ಅಂದರೆ, ಅರಣ್ಯ ನಾಶವಾಗಿರುವಂಥ ಪ್ರದೇಶಗಳಲ್ಲಿ ಹುಲ್ಲುಗಾವಲುಗಳು ಹುಲ್ಲು ಏನು ಮಾಡ್ತದೆ ಅಂದರೆ, ಹುಲ್ಲುಗಾವಲಿನ ಪ್ರದೇಶ ಅತಿ ವೇಗವಾಗಿ ಆಕ್ರಮಿಸುವಂಥ, ಅಷ್ಟೇ ಅಲ್ಲದೆ ಅತ್ಯಂತ ಅಲ್ಪಾವಧಿಯಲ್ಲೂ ಕೂಡ ಏನು ಮಾಡ್ತದೆ ಅಂದರೆ, ಅದು ಇಡೀ ಎಲ್ಲ ಪ್ರದೇಶವನ್ನು ಕೂಡ ಏನು ಮಾಡ್ತದೆ ಅಂದರೆ ಆಕ್ರಮಣ ಮಾಡ್ತಾ ಇರ್ತದೆ. ಆ್ಯಂಡ್ ವೇರ್ ಈಸ್ ದಿ ನಾಟ್ ಗ್ರೋವಿಂಗ್ ದಿ ಪ್ಲಾಂಟ್ಸ್ ದ್ಯಾಟ್ ಪ್ಲೇಸ್ ಆಲ್ಸೋ ದಿ ಗ್ರಾಸ್ ಕ್ಯಾನ್ ಆಕ್ಯುಪೈ ಆ್ಯಂಡ್ ಆಟೋಮೆಟಿಕ್ಲಿ ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ಯಾವ ಒಂದು ಪ್ರದೇಶಗಳಲ್ಲಿ ಸಸ್ಯಗಳಲ್ಲಿ ಬೆಳೆಯಲಿಕ್ಕೆ ಒಂದು ಬಹು ಕಷ್ಟವಾಗಿರ್ತದೆ, ಆ ಒಂದು ಪ್ರದೇಶದಲ್ಲಿ ಕೂಡ ಏನಾಗ್ತದೆ, ಹುಲ್ಲುಗಾವಲು ಪ್ರದೇಶ ಏನು ಮಾಡ್ತದೆ ಅಂದರೆ ಹುಲ್ಲು ಸಂಪಾಗಿ ಬೆಳೀತಾ ಇದೆ. ಇಫ್ ದ ವೇರ್ ಈಸ್ ದಿ ಪ್ಲಾಂಟ್ಸ್ ಆರ್ ನಾಟ್ ಗ್ರೋವಿಂಗ್ ದ್ಯಾಟ್ ಲ್ಯಾಂಡ್ ಆಲ್ಸೋ ದಿ ಆಕ್ಯುಪೈ ದಿ ಗ್ರಾಸ್ ಆ್ಯಂಡ್ ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್ ಫ್ರಾಮ್ ದಿ ಪೊಲ್ಯೂಷನ್. ಇಲ್ಲಿ ಮಾಲಿನ್ಯದಿಂದ ಹಾಳಾಗುವಂಥ ಪರಿಸರವನ್ನು ಏನು ಮಾಡ್ತದೆ ಅಂದರೆ, ಇದು ಹುಲ್ಲುಗಾವಲು ಪ್ರದೇಶ, ಆ ಒಂದು ಅರಣ್ಯ ನಾಶವಾದಂಥ ಪ್ರದೇಶವನ್ನು ಆಕ್ರಮಿಸಿಕೊಂಡು, ಅಷ್ಟೇ ಅಲ್ಲದೆ ಯಾವ ಒಂದು ಸ್ಥಳದಲ್ಲಿ ಸಸ್ಯಗಳು ಬೆಳೆಯಲಿಕ್ಕೆ ಬಹಳ ಕಷ್ಟಕರವಾಗಿರ್ತದೆ ಅಂಥ ಒಂದು ಪ್ರದೇಶದಲ್ಲಿ ಕೂಡ ಏನು ಮಾಡೋದು, ಹುಲ್ಲುಗಾವಲು ಕೂಡ ಏನು ಮಾಡ್ತದೆ ಅಂದರೆ ಬಹಳಷ್ಟು ಸಹಕಾರಿ ಕೂಡ ಆಗ್ತಾ ಇರ್ತದೆ. And variety of the grasslands plants are occupy in the land in a very in occupied in a whole world, as well as the if the grassland upper part can burning from the can burning that time plants cannot easily die in the time of the burning. ಯಾವಾಗ ಒಂದು ಹುಲ್ಲುಗಾಲು ಸುಡ್ತಾ ಇರ್ತದೆ ಆವಾಗ ಹುಲ್ಲಿನ ಮೇಲ್ಭಾಗದಲ್ಲಿ ಕೂಡ ಏನಾಗ್ತದೆ ಅಂದರೆ, ಆ ಒಂದು ಇಡೀ ಸಸ್ಯ ಕೂಡ ಸಾಯೋದಿಲ್ಲ. ಈಗ ಸಪೋಸ್ ಏನಾಗ್ತಂದರೆ, ಏನೋ ಒಂದು ಕಾಡ್ಗಿಚ್ಚು ಬಂದದ ಅಂತ ತಿಳ್ಕೊರಿ, ಏನೋ ಒಂದು ಕಾಡ್ಗಿಚ್ಚಿದಾಗ ಏನಾಗ್ತದೆ, ಆ ಸಸ್ಯ ಕೂಡ ಪೂರ್ತಿ ಸಾಯೋದಿಲ್ಲ. ಇನ್ ದ ಟೈಮ್ ಆಫ್ ದಿ ಸಪೋಸ್ ಪ್ಲಾಂಟ್ಸ್ ಬರ್ನಿಂಗ್ ದ್ಯಾಟ್ ಟೈಮ್ ಪ್ಲಾಂಟ್ಸ್ ಕೆನಾಟ್ ಡೈಡ್ ಈಸಿಲಿ ಓಲ್ ಪಾರ್ಟ್, ಅದರ ಒಂದು ಸಸ್ಯದ ಇಡೀ ಭಾಗ ಏನಾಗ್ತದೆ ಅಂದರೆ, ಆ ಒಂದು ಬೆಂಕಿಗೆ ಅಥವಾ ಕಾಡ್ಗಿಚ್ಚಿಗೆ ತುತ್ತಾಗೋದಿಲ್ಲ. ಅದಕ್ಕಾಗಲಿ ಅಂದರೆ, ಅಷ್ಟೇ ಅಲ್ಲದೆ ಅದು ಯಾವುದೇ ರೀತಿಯಾಗಿ ಏನಾಗುತ್ತೆ, ಎಲ್ಲ ರೀತಿಯಿಂದ ಸಸ್ಯ ಒಂದು ಇಡೀ ಸಸ್ಯ ಕೂಡ ಸಾಯೋದಿಲ್ಲ. ಸಮ್ ಆಫ್ ದ ಪಾರ್ಟ್ಸ್ ಆರ್ ರಿಮೇನಿಂಗ್ ಕ್ಯಾನ್ ಗ್ರೋತ್ ಕಂಟಿನ್ಯೂಸ್ಲಿ. ಆ ಒಂದು ಉಳಿದಂಥ ಪ್ರದೇಶ ಏನಾಗ್ತದೆ, ಸಸ್ಯಗಳಿಂದ ಏನಾಗ್ತದೆ, ಇಡೀ ಎಲ್ಲ ಸಸ್ಯ ಕೂಡ ಏನಂತಾರೆ, ಮತ್ತೆ ಒಂದು ಜೀವನವನ್ನು ಬೆಳೀತಾ ಇದೆ. ಆ್ಯಂಡ್ ಇನ್ ದಿ ಆ್ಯಂಡ್ ಆಲ್ಸೋ ದಿ ಗ್ರಾಸ್ಲ್ಯಾಂಡ್ ಕ್ಯಾನ್ ಪ್ರೊಟೆಕ್ಟ್ ದಿ ಸಾಯಿಲ್ ಫರ್ಟಿಲೈಸರ್ಸ್ ಆಸ್ ವೆಲ್ ಆಸ್ ದಿ ಲ್ಯಾಂಡ್ ಬ್ಯೂಟಿನೆಸ್. ಇಲ್ಲಿ ಹುಲ್ಲುಗಾವಲ ಪ್ರದೇಶ ಏನು ಮಾಡ್ತದೆ ಅಂದರೆ, ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡ್ತದೆ, ಅಷ್ಟೇ ಅಲ್ಲದೆ ಒಂದು ಭೂಮಿಯ ಒಂದು ಅಂದವನ್ನು ಸೌಂದರ್ಯವನ್ನು ಕೂಡ ಏನು ಮಾಡ್ತದೆ ಅಂದರೆ ಕಾಪಾಡ್ತಾ ಇರ್ತದೆ. ನೆಕ್ಸ್ಟ್ ವಿ ಸ್ಟಡಿ ದಿ ಸ್ಟ್ರಕ್ಚರ್ ಆಫ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಇಫ್ ದ ಸ್ಟ್ರಕ್ಚರ್ ಆಫ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ದಿ ಟೂ ಟೈಪ್ಸ್ ಯು ಆಲ್ರೆಡಿ ನೋ ದಿ ಅಬೌಟ್ ಐ ಅಬಯೋಟಿಕ್ ಕಾಂಪೊನೆಂಟ್ಸ್ ಆ್ಯಂಡ್ ದಿ ಬಯೋಟಿಕ್ ಕಾಂಪೊನೆಂಟ್ಸ್. ಇನ್ ದೀಸ್ ಜೋನ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಆರ್ ಲೈಕ್
soil, air and the nutrition in the soil, carbon dioxide, nitrates, phosphate, sulfate, etc. These are the abiotic components in the grassland ecosystem, and these are very helpful to the grass and also the tall trees, because these all abiotic components are helpful to the grass and the small trees for help to the produce their food. Illi ಅಜೈವಿಕ ಘಟಕದ ಅಂಶಗಳಾಗಿರುವಂಥ ಮಣ್ಣಾಗಿರ್ಬೋದು, ಗಾಳಿ ಆಗಿರ್ಬೋದು, ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳಾಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು, ಅದೇ ರೀತಿ ನೀರು ಆಗಿರ್ಬೋದು, ಎಲ್ಲವೂ ಕೂಡ ಏನು ಮಾಡ್ತಾವಂದರೆ ಒಂದು ಹುಲ್ಲುಗಾವಲ ಪ್ರದೇಶಗಳು ಇವುಗಳನ್ನೆಲ್ಲವನ್ನು ಉಪಯೋಗಿಸಿಕೊಂಡು ಅವು ಹುಲ್ಲು ಮತ್ತು ಗಿಡ್ಡವಾದಂಥ ಮರಗಳೇನು ಮಾಡಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತಾವೆ. ಇನ್ ದಿಸ್ ಜೋನ್ ಇಫ್ ದ ಗ್ರಾಸ್ಲ್ಯಾಂಡ್ ಆ್ಯಂಡ್ small trees are producing their own food for using the various abiotic components like soil, air, carbon dioxide, nitrate, phosphate, sulfate, etc. These are using the grassland, grass and small trees and producing their own foods. ಎಲ್ಲ ರೀತಿಯಾದಂಥ ಒಂದು ಅಜೈವಿಕ ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಹುಲ್ಲು ಮತ್ತು ಗಿಡ್ಡ ಮರಗಳು ಏನು ಮಾಡ್ತವೆ, ತಮ್ಮದೇ ಆದಂಥ ಆಹಾರವನ್ನು ಕೂಡ ಇಲ್ಲಿ ತಯಾರಿಸ್ತಾ ಇರ್ತವೆ. ಆ್ಯಂಡ್ ರಿಮೇನಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಡಿಪೆಂಡ್ ಅಪಾನ್ ದಿ ಗ್ರಾಸ್ ಆ್ಯಂಡ್ ದಿ ಸ್ಮಾಲ್ ಟ್ರೀಸ್. ಇಲ್ಲಿ ಏನು ಮಾಡ್ತಾವಂದರೆ ಉಳಿದ ಎಲ್ಲ ರೀತಿಯಾದಂಥ ಜೀವ ಪ್ರಭೇದಗಳು ಏನು ಮಾಡ್ತಾವಂದರೆ ಗಿಡ ಮತ್ತು ಹುಲ್ಲನ್ನು ಏನು ಮಾಡ್ತಾವೆ, ಆಹಾರಕ್ಕಾಗಿ ಇಲ್ಲಿ ಆಕ್ರಮಿಸಿರ್ತವೆ. ದಿ ರಿಮೇನಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫಾರ್ ಫುಡ್ ಪರ್ಪಸ್ ಡಿಪೆಂಡ್ ಅಪಾನ್ ದಿ ಗ್ರಾಸ್ ಆ್ಯಂಡ್ ದಿ ಸ್ಮಾಲ್ ಟ್ರೀಸ್ ಆ್ಯಂಡ್ ಆಟೋಮೆಟಿಕ್ಲಿ ದೇ ಆರ್ ವೆರಿ ಹ್ಯಾಪಿ ಟು ಲಿವಿಂಗ್ ಆನ್ ದಿ ಅರ್ತ್. ಈ ಒಂದು ಭೂಮಿಯ ಮೇಲೆ ಏನು ಮಾಡ್ತಾವಂದರೆ ಉಳಿದವಂಥ ಜೀವ ಪ್ರಭೇದಗಳು ಹುಲ್ಲು ಮತ್ತು ಗಿಡ ಮರಗಳು ತಯಾರಿಸಿದಂಥ ಆಹಾರವನ್ನು ಉಪಯೋಗಿಸಿಕೊಂಡು ತಮ್ಮ ಜೀವನವನ್ನು, ತಮ್ಮ ಬದುಕನ್ನು ಕೂಡ ಅವು ಸಾಗಿಸ್ತಾ ಇರ್ತವೆ. And in the grass ecosystem, a number of herbivorous plants as well as in the system. In the grassland system, it is one of the main feature of the grassland. It is only living the herbivorous. If the grass is also the herbivorous, that's why variety of the herbivorous plants can available in this system. ಈ ಒಂದು ವರ್ಗದಲ್ಲಿ ಏನಾಗ್ತದೆ, ಬಹಳಷ್ಟು ರೀತಿಯಾದಂಥ ಒಂದು ಸಸ್ಯಕಾರಿ ಜೀವಿಗಳು ಕೂಡ ಏನು ಮಾಡ್ತವೆ ಅಂದರೆ ಇಲ್ಲಿ ಇರ್ತವೆ. At the annual production of the organic matter in grassland is high, which accumulatively the soil develop a thick layer of the humus. In the grassland ecosystem, if the soil surface is very thick, that's why in the grassland as the very highly accumulated, they are not died whole plant's body cannot died easily. Because every root having their own structure, that's why in the time of the grassland as highly developed, that time soil fertilizers and also the soil thick layer of the humus is very helpful to the grasses ಫಾರ್ ದಿ ಗ್ರೋವಿಂಗ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಹುಲ್ಲುಗಾವಲು ಪ್ರದೇಶದಲ್ಲಿ ಏನಾಗ್ತದೆ, ಸಸ್ಯಗಳು ಕೂಡ ಏನು ಮಾಡ್ತಾರೆ ಅಂದರೆ ಹುಲ್ಲಿನ ಒಂದು ಮೇಲ್ಭಾಗ ಪದರ ಆಗಿರುವಂಥ ಒಂದು ಸಸ್ಯಗಳ ಒಂದು ಮಣ್ಣುಗಳು ಕೂಡ ಏನು ಮಾಡ್ತಾವೆ ಅಂದರೆ ಅತಿ ದಪ್ಪ ಆಗಿರ್ತದೆ. ಅತಿ ದಪ್ಪ ಆಗಿರೋದ್ರಿಂದ ಏನಾಗ್ತವೆ ಅಂದರೆ ಈ ಒಂದು ಹುಲ್ಲು ಪ್ರದೇಶಗಳಲ್ಲಿ ಏನಾಗ್ತದೆ ಅಂದರೆ ಹೆಚ್ಚು ಒಂದು ಮಣ್ಣಿನ ಫಲವತ್ತತೆ ಕೂಡ ಏನು ಬಿಡ್ತದೆ, ಶ್ರೀಮಂತವಾಗಿರ್ತದೆ. ಆ್ಯಂಡ್ ರೂಟ್ಸ್ ಆಫ್ ದ ಗ್ರಾಸಸ್ ಆ್ಯಂಡ್ ದಿ ಅದರ್ ಹರ್ಬ್ಸ್ ಮೇ as deep as 2 meters in the soil or 6 feet can deep
ಇನ್ ದಿ ಸಾಯಿಲ್. ಇಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶದಲ್ಲಿರುವಂಥ ಒಂದು ಸಸ್ಯಗಳು ಏನು ಮಾಡ್ತಾವಂದರೆ 2-6 ಫೂಟ್ ಒಳಗಡೆ ಆಳಕ್ಕೆ ಇಳ್ತಾ ಇರ್ತದೆ. ಇನ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್ ಪ್ಲಾಂಟ್ಸ್ ಕ್ಯಾನ್ ಆಸ್ ಎ ಡೀಪ್ ಇನ್ ದಿ 2 ಮೀಟರ್ ಆರ್ 6 ಫೀಟ್ಸ್ ಇನ್ ದಿ ಸಾಯಿಲ್. ಈ ಒಂದು ಹುಲ್ಲುಗಾವಲಿನ ಪ್ರದೇಶದಲ್ಲಿರುವಂಥ ಸಸ್ಯಗಳು ಏನು ಮಾಡ್ತಾವಂದರೆ 2-6 ಫೂಟ್ಗಳಷ್ಟು ಏನು ಮಾಡ್ತಾವಂದರೆ ಹುಲ್ಲುಗಾವಲು ಪ್ರದೇಶದಲ್ಲಿ ಏನು ಮಾಡ್ತಾವಂದರೆ ಒದಗಿರ್ತಾವೆ. ಆ ಒಂದು ಸಸ್ಯಗಳು ಏನು ಮಾಡ್ತಾವೆ ಅಷ್ಟು ಪ್ರದೇಶಗಳಿಗೆ ಏನು ಮಾಡ್ತಾವಂದರೆ ಆಳಕ್ಕೆ ಇಳಿದಿರ್ತಾ ಇದ್ದಾವೆ. ಆ್ಯಂಡ್ ದ್ಯಾಟ್ಸ್ ವೈ ಗ್ರಾಸ್ ಲ್ಯಾಂಡ್ ಸಾಯಿಲ್ ಅಮಾಂಗ್ ದ ಥಿಕ್ಕೆಸ್ಟ್ ಆ್ಯಂಡ್ ದ ರಿಚೆಸ್ಟ್ ಸಾಯಿಲ್ ಹ್ಯಾವ್ ಪ್ರೊವೈಡೆಡ್ ಟು ದಿ ಹ್ಯುಮ್ಯಾನಿಟಿ. ಇಫ್ ದ ಗ್ರಾಸ್ ಲ್ಯಾಂಡ್ ಕ್ಯಾನ್ ಪ್ರೊವೈಡಿಂಗ್ ದಿ ಫರ್ಟಿಲೈಸರ್ ಸಾಯಿಲ್ ಆ್ಯಂಡ್ ಆಲ್ಸೋ ದಿ ರಿಚೆಸ್ಟ್ ಸಾಯಿಲ್ ನಥಿಂಗ್ ಬಟ್ ದಿ ಆಲ್ ದ ನ್ಯೂಟ್ರಿಯಂಟ್ಸ್ ಆರ್ ವಿ ಆರ್ ಹ್ಯಾವಿಂಗ್ ಫ್ರಾಮ್ ದಿ ಗ್ರಾಸ್ ಲ್ಯಾಂಡ್ ಸಾಯಿಲ್. ಎಲ್ಲ ರೀತಿಯಾದಂಥ ಜೀವಸತ್ವಗಳು ಏನಿರ್ತಾವೆ ಅಂದರೆ ಆ ಹುಲ್ಲುಗಾವಲನ್ನು ಒಂದು ಮಣ್ಣಿನಲ್ಲಿರೋದ್ರಿಂದ ಅದು ಏನಾಗ್ತದೆ ಅಂದರೆ ಇಟ್ ಈಸ್ ದಿ ಪ್ರೊವೈಡೆಡ್ ಟು ಹ್ಯುಮ್ಯಾನಿಟಿ ಸಮ್ ಆಫ್ ದ ರಿಚೆಸ್ಟ್ ಅಗ್ರಿಕಲ್ಚರ್ ಏರಿಯಾ ಇನ್ ವರ್ಲ್ಡ್. ಇಪ್ಪ ಆಟೋಮೆಟಿಕ್ಲಿ ದ್ಯಾಟ್ ಗ್ರಾಸ್ ಲ್ಯಾಂಡ್ ಸಾಯಿಲ್ ಈಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ ಪ್ರೊವೈಡ್ ಟು ದಿ ಹ್ಯುಮ್ಯಾನಿಟಿ. ಈ ಒಂದು ಮಾನವರಿಗೆ ಏನು ಮಾಡ್ತಾ ಇರೋದಂದರೆ ಮಾನವರಿಗೆ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ರೀತಿಯಲ್ಲಿ ಒಂದು ಮಣ್ಣಿನಂಥ ಒಂದು ಹುಲ್ಲುಗಾವಲು ಪ್ರದೇಶ ಒಂದು ಸಸ್ಯಗಳ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಕೂಡ ಸಹಕಾರಿ ಆಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಆ ಹುಲ್ಲುಗಾವಲು ಪ್ರದೇಶ ಸಹಕಾರಿಯಾದರ ಜೊತೆಗೆ ಏನಾಗ್ತದೆ ಅಂದರೆ ಅದರಿಂದ ಬಹಳಷ್ಟು ರೀತಿಯಲ್ಲಿ ಏನು ಮಾಡ್ತಾರೆ ಕೃಷಿ ಕ್ಷೇತ್ರದಲ್ಲಿ ಕೂಡ ಏನಂತ ಮುನ್ನಡೆಯನ್ನು ಸಾಧಿಸ್ಬೋದು. ಗ್ರಾಸ್ ಲ್ಯಾಂಡ್ ಸಾಯಿಲ್ ಇಸ್ ಅ ವೆರಿ ಹೆಲ್ಪ್ಫುಲ್ ಟು ದಿ ಹ್ಯುಮ್ಯಾನಿಟಿ ಫಾರ್ ದಿ ಅಗ್ರಿಕಲ್ಚರ್ ಫೀಲ್ಡ್ ಆ್ಯಂಡ್ ಆಲ್ಸೋ ದಿ ಕ್ರಾಪ್ಸ್ ಕ್ಯಾನ್ ಗ್ರೋ ಲೈಕ್ ಅ ವೆರಿ ನ್ಯೂಟ್ರಿಯಂಟ್ಲಿ. ಆ ಒಂದು ಬೆಳೆಯುತ್ತಿರುವಂಥ ಸಸ್ಯಗಳು ಕೂಡ ಅಂತ ಜೀವಸತ್ವಗಳಿಂದ ಕೂಡಿದಂಥ ಒಂದು ಸಸ್ಯಗಳು ಕೂಡ ಏನು ಮಾಡ್ತಾವೆ ಅಂದರೆ ಬಹಳಷ್ಟು ರೀತಿಯಾಗಿ ಏನು ಮಾಡ್ತಾವೆ ಅಂದರೆ ಬೆಳೀತಾ ಇರ್ತವೆ. ಆ್ಯಂಡ್ ದಿ ಸೆಕೆಂಡ್ ಒನ್ ಸ್ಟ್ರಕ್ಚರ್ ಆಫ್ ದ ಗ್ರಾಸ್ ಲ್ಯಾಂಡ್ ಸೆಕೆಂಡ್ ಕಾಂಪೋನೆಂಟ್ಸ್ ಬಯೋಟಿಕ್ ಕಾಂಪೋನೆಂಟ್ಸ್. ಆ್ಯಂಡ್ ಬಯೋಟಿಕ್ ಕಾಂಪೋನೆಂಟ್ಸ್ ಅಗೇನ್ ಕ್ಲಾಸಿಫೈಡ್ ಇನ್ ಟು ದಿ 2 ಟೈಪ್ಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ದಿ ಕನ್ಸ್ಯೂಮರ್ಸ್. ಪ್ರೊಡ್ಯೂಸರ್ಸ್ ಇನ್ ದೀಸ್ ಝೋನ್ ಹೂ ಆರ್ ದಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ದಿ ಗ್ರಾಸ್ ಆ್ಯಂಡ್ ದಿ ಸ್ಮಾಲ್ ಟ್ರೀಸ್ ಆರ್ ದಿ ಪ್ರೊಡ್ಯೂಸರ್ಸ್ ಇನ್ ದಿ ಗ್ರಾಸ್ ಲ್ಯಾಂಡ್. ಈ ಒಂದು ಹುಲ್ಲುಗಾವಲು ಪ್ರದೇಶದಲ್ಲಿ ಉತ್ಪಾದಕರಂದರೆ ಹುಲ್ಲು ಮತ್ತು ಗಿಡ್ಡವಾದ ಮರಗಳಾಗ್ತಾ ಇರ್ತವೆ. ನೆಕ್ಸ್ಟ್ ಕನ್ಸ್ಯೂಮರ್ ಸೆಕ್ಷನ್ ಅಗೇನ್ ಕ್ಯಾನ್ ಕ್ಲಾಸಿಫೈಡ್ ಇನ್ ಟು ದಿ 3 ಟೈಪ್ಸ್ ಪ್ರೈಮರಿ ಕನ್ಸ್ಯೂಮರ್ಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಆ್ಯಂಡ್ ದಿ ಟರ್ಷರಿ ಕನ್ಸ್ಯೂಮರ್ಸ್. ಇನ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್ ಗ್ರಾಸ್ ಹಾಪರ್ಸ್ ರ್ಯಾಟ್ಸ್ ಡಿಯರ್ ಶಿಪ್ ದೀಸ್ ಆರ್ ಇನ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್ ದೀಸ್ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್. ಇಲ್ಲಿ ಏನಾಗ್ತವೆ ಅಂದರೆ ಪ್ರಾಥಮಿಕ ಉಪಭೋಗಗಳಂದರೆ ಆಡು ಕುರಿ ಆಗಿರ್ಬೋದು ಜಿಂಕೆ ಆಗಿರ್ಬೋದು ಇಲಿ ಆಗಿರ್ಬೋದು ಮಿಡತೆ ಆಗಿರ್ಬೋದು ಮೊಲ ಆಗಿರ್ಬೋದು ಗೆದ್ದಿಲಾಗಿರ್ಬೋದು ಇವೆಲ್ಲವೆಲ್ಲಿ ಬರ್ತವೆ ಅಂದರೆ ಪ್ರಾಥಮಿಕ ರೂಪಗಳು ಬರ್ತಾವೆ. ನೆಕ್ಸ್ಟು ಇನ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಲೈಕ್ ಪಾಕ್ಸ್ ಡಾಗ್ ದೀಸ್ ಆರ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಇನ್ ದಿ ಗ್ರೋ ಸಿಸ್ಟಮ್. ಇಲ್ಲಿ ಏನಾಗ್ತದೆ ಅಂದರೆ ನರಿ ಆಗಿರ್ಬೋದು ನಾಯಿ ಆಗಿರ್ಬೋದು ಇವೆಲ್ಲವೂ ಕೂಡ ಏನಂದರೆ ತೋಳ ಆಗಿರ್ಬೋದು ಇವೆಲ್ಲವೂ ನಡ್ತಾವೆ ಅಂದರೆ ಮಾಧ್ಯಮಿಕ ಉಪಗಳಾಗಿರ್ತವೆ. ನೆಕ್ಸ್ಟು ಟರ್ಷರಿ ಕನ್ಸ್ಯೂಮರ್ಸ್ ಹೂ ಆರ್ ಈಟಿಂಗ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಫಾರ್ ದಿ ಲಿವಿಂಗ್ ಪರ್ಪಸ್ ಲೈಕ್ ಈಗಲ್ ಆ್ಯಂಡ್ ದಿ ಟೈಗರ್ಸ್ ದೀಸ್ ಆರ್ ದಿ ಟರ್ಷರಿ ಕನ್ಸ್ಯೂಮರ್ಸ್ ಇನ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್. ಇಲ್ಲಿ ಏನಾಗ್ತದೆ ಅಂದರೆ ತೃತೀಯ ಅನುಭವಗಳು ಅಂತ ಅಂದ್ರೆ ಬರ್ತಾವೆ. ದ್ವಿತೀಯ ಅನುಭವಗಳು ಅಂತಂದು ಹೂ ಆರ್ ಈಟಿಂಗ್ ದಿ ಫಾರ್ ಫುಡ್ ಪರ್ಪಸ್ ಹೂ ಆರ್ ಈಟಿಂಗ್ ದಿ ಸೆಕೆಂಡರಿ ಕನ್ಸ್ಯೂಮರ್ಸ್ ಫಾರ್ ದಿ ಫುಡ್ ಪರ್ಪಸ್ ಲೈಕ್ ಈಗಲ್ ಲೈಕ್ ಸ್ನೇಕ್ಸ್ ದೀಸ್ ಆರ್ ಟರ್ಷರಿ ಕನ್ಸ್ಯೂಮರ್ಸ್ ಇನ್ ದಿ ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮ್. ಈ ರೀತಿಯಾಗಿ ಏನಾಗ್ತದೆ ಅಂದರೆ ಇಲ್ಲಿ ತೃತೀಯ ಅನುಭವಗಳೇನಾಗ್ತವೆ ದ್ವಿತೀಯ ಅನುಭವಗಳನ್ನು ತಿಂದು ಬದುಕುವಂಥ ಹದ್ದು ಆಗಿರ್ಬೋದು ಗಿಡಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ತೃತೀಯ ಉಪಗಳಲ್ಲಿ ಬರ್ತಾ ಇರ್ತದೆ.